ಲಾಲ್ ಬಾತ್ ಮಾಡೋದಕ್ಕೆ ನಾವಿಲ್ಲಿ ಎಣ್ಣೆ ಹಾಕೊಂಡಿದ್ದೀವಿ. ಎಣ್ಣೆ ಹಾಕಿ, ಜೀರಿಗೆ ಹಾಕಿ, ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀವಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಚಿಕ್ಕ ಆನಿಯನ್ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿದ್ದೀವಿ. ಇದಕ್ಕೆ ಒಂದು ಟೊಮೆಟೊ ಮತ್ತು ಎರಡು ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಫಸ್ಟು ಇಲ್ಲಿ ನಾವು ಪ್ಯಾರಲಾಗಿ ರೈಸ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ಮಧ್ಯಾಹ್ನ ಮಾಡಿದ್ದು. ಲಾಲ್ ಬಾತ್ಗೆ ಯಾವಾಗ್ಲೂ ತಣ್ಣಗಿರೋ ರೈಸನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಳೆ ರೈಸ್ ಇದ್ರೇ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರೈಸಲ್ಲಿ ಯಾವತ್ತು ಲಾಲ್ ಬಾತ್ ಮಾಡೋಕೆ ಹೋಗ್ಬಾರ್ದು. ಇವಾಗ ರಾತ್ರಿ ಮಾಡಿದ ರೈಸ್ ಇರುತ್ತೆ, ಬೆಳಗ್ಗೆ ಮಿಕ್ಕಿರುತ್ತಲ್ಲ, ಅದಕ್ಕೆ ಮಾಡ್ಬೋದು. ಇದಾದರೆ ಮಧ್ಯಾಹ್ನ ಮಾಡಿದ್ದು ರಾತ್ರಿಗೆ ಲಾಲ್ ಬಾತ್ ಮಾಡ್ಬೋದು. ಈಗ ಆನಿಯನ್, ಟೊಮೆಟೊ ಎಲ್ಲ ಚೆನ್ನಾಗಿ ಹುರ್ಕೊಂಡಾಗಿದೆ. ಇವಾಗ ಇದಕ್ಕೆ ರೈಸ್ ಹಾಕಿದ್ದೀವಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ. ಖಾರ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ತೀವಿ, ಯಾಕೆಂದರೆ ಇದ್ರ ಹೆಸರೇ ಲಾಲ್ ಬಾತ್ ಆಗಿರೋದ್ರಿಂದ ಖಾರ ಪುಡಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾವು ಒಂದೂವರೆ ಸ್ಪೂನಷ್ಟು ಖಾರ ಪುಡಿ ಹಾಕಿವಿ. ಈಗ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಬೇಕು. ನೀವು ಮಿಕ್ಕಿದ ರೈಸ್ ಮನೇಲಿ ರೈಸ್ ಜಾಸ್ತಿ ಮಾಡಿರ್ತೀರ, ಮಿಕ್ಕೋಗ್ಬಿಟ್ಟಿರುತ್ತೆ, ಆವಾಗ ನೀವು ಆ ರೈಸಿಂದ ಲಾಲ್ ಬಾತ್ ಮಾಡ್ಕೋಬೋದು. ಇಲ್ಲದ್ರೆ ಚಿತ್ರಾನ್ನ ಮಾಡ್ಕೋಬೋದು, ಇಲ್ಲದೇ ಹೋದರೆ ಮೊಸರನ್ನ ಮಾಡ್ಬೋದು, ಇಲ್ಲದೇ ಹೋದರೆ ತೆಂಗಿನಕಾಯಿ ರೈಸ್ ಮಾಡ್ಕೋಬೋದು. ಇದನ್ನು ನೀವು ಬ್ರೇಕ್ಫಾಸ್ಟ್ ಯೂಸ್ ಮಾಡ್ಕೋಬೋದು. ಈಗ ಲಾಸ್ಟ್ಗೆ ನಾವು ಪುಟಾಣಿ ಪುಡಿ, ಅಂದರೆ ಹುರಿಗಡಲೆ ಪುಡಿ ಇರುತ್ತಲ್ಲ, ಹುರಿಗಡಲೆ ಪುಡಿ ಒಂದು ಸ್ಪೂನ್ ಹಾಕಿದ್ದೀವಿ. ಅದು ಹಾಕೋದ್ರಿಂದ ಟೇಸ್ಟ್ ಏನು ಅನ್ಸಾಗುತ್ತೆ. ಪೌಡ್ರ್ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಲಾಲ್ ಬಾತ್ ಇಸ್ ರೆಡಿ ಟು ರುಚಿಕರವಾದ ಲಾಲ್ ಬಾತ್ ರೆಡಿಯಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಧನ್ಯವಾದಗಳು.